राज्य राजकीय अति दोड्ड ब्रेकिंग न्यूज इदु धर्म ओडेद बग्गे सिद्रामय्य पश्चात्तापद मातुगळन्नु आडिदारे रंभापुरी श्रीगळ मुंदे तप्पन्न ओप्पिकोंडिद्दारे सिद्रामय्य इवत्तु रंभापुरी श्रीगळन्न भेटी माडिदंत संदर्भदल्लि धर्म ओडियोदु नन्न उद्देश आगिरलिल्ल केलवरु नन्न दारि तप्पिसिबिट्रु श्रीगळ मुंदे ई रीतियागि पश्चात्तापद मातुगळन्नु आडिद्दारे सिद्रामय्य इन्यावत्तु नानु धर्मद विषयक्के होगल्ल राज्य जनर अभिवृद्धि बग्गे नानु आद्यतेयन्न कोड्तीनि अंत हेळिद्दारे बाळेहोन्नूरिनल्लि रंभापुरी श्रीगळु ई हेळिकेयन्न कोट्टिद्दारे सिद्रामय्य मेले गंभीर वादंत आरोप आयतु धर्मवन्न ओडियोदक्के होरटिद्रु इवरु सो अदे दोड्ड माइनस आगिद्दु इवरिगे नेक्स्ट टाइम इवरु बीटल तळिय मेके साकणे मार्तारे 1 लीटर हालन्न 100 रूपायिगे मार्तारे तिंगळिगे सुमारु 30 लक्ष संपादने मार्तारे नीवु अवरिंद कलियबेका फ्रीडम आप अन्न ईगले डाउनलोड माडि अधिकारक्के बरदे इरोदक्के अंत चर्चेगळु आग्ता इत्तल्ल आ बग्गे मातादुवाग इवत्तु रंभापुरी श्रीगळ मुंदे धर्म ओडियोद नन्न उद्देश आगिरलिल्ल इन्यावत्तू ई तर केलस नानु माडक होगल्ल धर्मद विषयक्के नानु होगोदिल्ल इन मुंदे अंत पश्चात्तापद मातादिदारंते ಇರುವಂತ ದುಗುಣ ಏನಿತ್ತು ಅದನ್ನ ಬಹಳ ಪ್ರಾಂಜಲ ಮನುಷ್ಯನಿಂದ ನಮ್ಮೆದುರಿಗೆ ಬಿಚ್ಚಿ ಮಾತನಾಡಿದ್ರು ನಾನೇನು ಅಂತ ಪ್ರಯತ್ನ ಮಾಡಲಿಲ್ಲ ಆದರೆ ಕೆಲವರು ನನ್ನನ್ನು ದಾರಿ ತಪ್ಪಿಸಿದ್ರು ಅದರಿಂದಾಗಿ ನನಗೆ ಖಂಡಿತವಾಗಿ ಪಶ್ಚಾತ್ತಾಪ ಆಗಿದೆ ಧರ್ಮದ ವಿಚಾರದಲ್ಲಿ ನಾನು ಯಾವತ್ತೂ ಕೂಡ ಪ್ರವೇಶ ಮಾಡೋದಿಲ್ಲ ರಾಜ್ಯದ ಅಭಿವೃದ್ಧಿ ಜನರ ಕಲ್ಯಾಣ ಇವುಗಳನ್ನು ಗುರಿಯಾಗಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಕೆಲಸ ಮಾಡುವಂತ ಒಂದು ಗುರಿ ನನ್ನದಾಗಿದೆ ಅನ್ನುವಂತ ಮಾತನ್ನು ಅವರು ಹೇಳಿದರು ಇವತ್ತು ಅವರ ಮನಸ್ಸಿನಲ್ಲಿ ಇರುವಂತ ದುಗುಣ ಏನಿತ್ತು ಅದನ್ನು ಬಹಳ ಪ್ರಾಂಜಲ ಮನಸ್ಸಿನಿಂದ ನಮ್ಮೆದುರಿಗೆ ಬಿಚ್ಚಿ ಮಾತನಾಡಿದರು ನಾನೇನು ಅಂತ ಪ್ರಯತ್ನ ಮಾಡಲಿಲ್ಲ ಆದರೆ ಕೆಲವರು ನನ್ನನ್ನು ದಾರಿ ತಪ್ಪಿಸಿದರು ಅದರಿಂದಾಗಿ ನನಗೆ ಖಂಡಿತವಾಗಿ ಪಶ್ಚಾತ್ತಾಪ ಆಗಿದೆ ಧರ್ಮದ ವಿಚಾರದಲ್ಲಿ ನಾನು ಯಾವತ್ತೂ ಕೂಡ ಪ್ರವೇಶ ಮಾಡೋದಿಲ್ಲ ರಾಜ್ಯದ ಅಭಿವೃದ್ಧಿ ಜನರ ಕಲ್ಯಾಣ ಇವುಗಳನ್ನು ಗುರಿಯಾಗಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಕೆಲಸ ಮಾಡುವಂತ ಒಂದು ಗುರಿ ನನ್ನದಾಗಿದೆ ಅನ್ನುವಂತ ಮಾತನ್ನು ಅವರು ಹೇಳಿದರು ಇವತ್ತು ಅವರ ಮನಸ್ಸಿನಲ್ಲಿ ಇರುವಂತ ದುಗುಣ ಏನಿತ್ತು ಅದನ್ನು ಬಹಳ ಪ್ರಾಂಜಲ ಮನಸ್ಸಿನಿಂದ ನಮ್ಮೆದುರಿಗೆ ಬಿಚ್ಚಿ ಮಾತನಾಡಿದರು ನಾನೇನು ಅಂತ ಪ್ರಯತ್ನ ಮಾಡಲಿಲ್ಲ ಆದರೆ ಕೆಲವರು ನನ್ನನ್ನು ದಾರಿ ತಪ್ಪಿಸಿದರು ಅದರಿಂದಾಗಿ ನನಗೆ ಖಂಡಿತವಾಗಿ ಪಶ್ಚಾತ್ತಾಪ ಆಗಿದೆ ಧರ್ಮದ ವಿಚಾರದಲ್ಲಿ ನಾನು ಯಾವತ್ತೂ ಕೂಡ ಪ್ರವೇಶ ಮಾಡೋದಿಲ್ಲ ರಾಜ್ಯದ ಅಭಿವೃದ್ಧಿ ಜನರ ಕಲ್ಯಾಣ ಇವುಗಳನ್ನು ಗುರಿಯಾಗಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಕೆಲಸ ಮಾಡುವಂತ ಒಂದು ಗುರಿ ನನ್ನದಾಗಿದೆ ಅನ್ನುವಂತ ಮಾತನ್ನ ಅವರು ಹೇಳಿದರು ಇವತ್ತು ಅವರ ಧರ್ಮ ಒಡೆದ ಬಗ್ಗೆ ಸಿದ್ರಾಮಯ್ಯ ಪಶ್ಚಾತ್ತಾಪದ ಮಾತುಗಳನ್ನು ಆಡಿದ್ದಾರೆ ರಂಭಾಪುರಿ ಶ್ರೀಗಳ ಮುಂದೆ ತಪ್ಪನ್ನ ಒಪ್ಪಿಕೊಂಡಿದ್ದಾರೆ ಇನ್ಫ್ಯಾಕ್ಟ್ ರಂಭಾಪುರಿ ಶ್ರೀಗಳೇ ಇದರ ಬಗ್ಗೆ ಹೇಳ್ತಾ ಇದ್ರು ಇನ್ಮೇಲೆ ನಾನು ಯಾವತ್ತೂ ಧರ್ಮದ ವಿಷಯಕ್ಕೆ ಹೋಗಲ್ಲ ರಾಜ್ಯ ಜನರ ಅಭಿವೃದ್ಧಿ ಬಗ್ಗೆ ನಾನು ಆದ್ಯತೆಯನ್ನು ಕೊಡ್ತೀನಿ ಅಂತ ಶ್ರೀಗಳ ಮುಂದೆ ಪಶ್ಚಾತ್ತಾಪದ ಮಾತುಗಳನ್ನು ಆಡಿದ್ದಾರೆ ನನ್ನ ಉದ್ದೇಶ ಧರ್ಮ ಒಡೆಯೋದು ಆಗಿರಲಿಲ್ಲ ಬೇರೆ ಯಾರೋ ಹೇಳಿದ್ರು ಕೆಲವರು ನನ್ನ ದಾರಿ ತಪ್ಪಿಸೋಕೆ ಪ್ರಯತ್ನ ಪಟ್ಟರು ಅದರಿಂದಾಗಿ ನಾನು ಆ ತರ ಮಾಡೋಕೆ ಹೊರಟಿದ್ದೆ ಅನ್ನೋ ಮಾತನ್ನ ಸಿದ್ರಾಮಯ್ಯ ಹೇಳಿದ್ದಾರೆ ಇನ್ಯಾವತ್ತೂ ನಾನು ಧರ್ಮದ ವಿಷಯಕ್ಕೆ ಹೋಗೋದಿಲ್ಲ ಅಂತ ಪಶ್ಚಾತ್ತಾಪದ ಮಾತುಗಳನ್ನು ಶ್ರೀಗಳ ಮುಂದೆ ಸಿದ್ರಾಮಯ್ಯ ಆಡಿದ್ದಾರೆ ಅಂತ ರಂಭಾಪುರಿ ಶ್ರೀಗಳೇ ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ನೆನಪಿರಬಹುದು 5 ವರ್ಷ ಆಡಳಿತದಲ್ಲಿ ಇದ್ದು ಸಿಎಂ ಕುರ್ಚಿಯಲ್ಲಿ ಕಂಪ್ಲೀಟ್ ಮಾಡಿದ ಮೇಲೆ ಭಾಗ್ಯಗಳ ಸರದಾರ ಅಂತ ಸಿದ್ರಾಮಯ್ಯ ಅವರನ್ನು ಕರೆದಿದ್ರು ಆ ಭಾಗ್ಯಗಳೇ ಅವರ ಕೈ ಹಿಡಿಬಹುದು ನೆಕ್ಸ್ಟ್ ಟರ್ಮ್ ಗೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಸಿದ್ರಾಮಯ್ಯ ಮುಖ್ಯಮಂತ್ರಿ ಆಗಬಹುದು ಅಂತೆಲ್ಲ ಚರ್ಚೆ ಆಗ್ತಾ ಇತ್ತು ಆದರೆ ಈ ಧರ್ಮ ಒಡೆಯೋ ಕಾರ್ಯಕ್ಕೆ ಕೈ ಹಾಕಿದ್ದೆ ಸಿದ್ರಾಮಯ್ಯ ಅವರಿಗೆ ದೊಡ್ಡ ಮುಳುವಾಯಿತು ಅಂತ ಈಗಲೂ ಚರ್ಚೆಗಳು ಆಗ್ತಾ ಇದೆ ಬಟ್ ಪಶ್ಚಾತ್ತಾಪದ ಮಾತುಗಳನ್ನು ಇವತ್ತು ಸಿದ್ರಾಮಯ್ಯ ಆಡಿದ್ದಾರೆ ರಂಭಾಪುರಿ ಶ್ರೀಗಳ ಮುಂದೆ
ಬಗ್ಗೆ ವಿಶ್ಲೇಷಣೆಯನ್ನ ಮಾಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನ್ಯೂಸ್ ರೂಮ್ ಇಂದ ಔಟ್ಪುಟ್ ಹೆಡ್ ಮಧು. ಮಧು, ಇನ್ಫ್ಯಾಕ್ಟ್ ಧರ್ಮ ಒಡೆಯೋ ಬಗ್ಗೆನೇ ಚರ್ಚೆ ಈಗಲೂ ಆಗುತ್ತೆ ಸಿದ್ದರಾಮಯ್ಯ ವಿಷಯ ಅಂತ ಬಂದಾಗ, ಮತ್ತೆ ಅವರು ಯಾಕೆ ಅಧಿಕಾರಕ್ಕೆ ಬಂದಿಲ್ಲ ಅಂತ ವಿಷಯಗಳು ಬಂದಾಗ ವಿಶ್ಲೇಷಣೆ ಮಾಡುವಂತ ಟೈಮ್ನಲ್ಲಿ. ಈಗ ಪಶ್ಚಾತ್ತಾಪದ ಮಾತುಗಳನ್ನು ಆಡಿದ್ದಾರೆ, ಇದು ಒಂದು ರಾಜಕೀಯ ಟ್ವಿಸ್ಟ್ ಕೊಟ್ಟಿರೋದ ಸಿದ್ದರಾಮಯ್ಯ, ಅಥವಾ ನಿಜವಾಗ್ಲೂ ಪಶ್ಚಾತ್ತಾಪದ ಮಾತುಗಳನ್ನು ಆಡಿರಬಹುದಾ? ಶರ್ಮಿತ, 4 ವರ್ಷಗಳ ಪೊಲಿಟಿಕಲ್ ಚಾರ್ಜ್ ಶೀಟ್ ಇದು ಸಿದ್ದರಾಮಯ್ಯ ವಿರುದ್ಧ ಇದ್ದಂಥದ್ದು. ಪ್ರತ್ಯೇಕ ಧರ್ಮ, ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಚಾರಕ್ಕೆ ಬಂದಾಗ ಪ್ರತಿ ಪ್ರಚಾರ ಸಭೆಗಳಲ್ಲೂ ಕೂಡ ಅತ್ಯಂತ ಸ್ಪಷ್ಟವಾಗಿ ಅತ್ಯಂತ ಅಗ್ರೆಸಿವ್ ಆಗಿ ಉಲ್ಲೇಖ ಮಾಡ್ತಾ ಇದ್ದಿದ್ದು ಸಿದ್ದರಾಮಯ್ಯ ಅವರ ಧರ್ಮ ಒಡೆಯುವಂತಹ ಒಂದು ನಿರ್ಧಾರ ಏನಿತ್ತು, ಅಥವಾ ಆ ಒಂದು ಚಿಂತನೆ ಏನಿತ್ತು, ಆ ಸಂದರ್ಭದಲ್ಲಿ ಒಂದು ಹೋರಾಟ ಏನಿತ್ತು, ಆ ಹೋರಾಟಕ್ಕೆ ಇಬ್ಬರು ಸಚಿವರುಗಳನ್ನ ನೇಮಕ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ವಿನಯ್ ಕುಲಕರ್ಣಿ ಅವರು ಆ ಕಡೆ ಓಡಾಡ್ತಾ ಇದ್ರು, ಎಂ ಬಿ ಪಾಟೀಲ್ ಅವರ ಹೆಸರು ಕೇಳಿಬಂದಿತ್ತು. ಸೊ ಒಂದು ಧರ್ಮವನ್ನು ಒಡೆಯುವಂಥ ನಾಯಕ ನಿಮಗೆ ಬೇಕಾ, ಸಮುದಾಯಗಳನ್ನು ಒಡೆಯುವಂಥ ನಾಯಕ ನಿಮಗೆ ಬೇಕಾ ಅನ್ನುವಂಥ ಮಾತನ್ನ ಪದೇ ಪದೇ ಹೇಳಿದ್ರು. ಅಂದು ಶುರುವಾದ ಆ ಒಂದು ವಿರೋಧಾಭಾಸ ಇವತ್ತಿನವರೆಗೂ ಕೂಡ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಬೇತಾಳದ ರೀತಿ ಅಂಟಿಕೊಂಡಲೇ ಬಂದಿದೆ. ಸೊ ಪ್ರತಿ ಹಂತದಲ್ಲೂ ಕೂಡ, ಅದರಲ್ಲೂ ಕೂಡ ಲಿಂಗ ರಾಜ್ಯ ರಾಜಕಾರಣದಲ್ಲಿ ಎರಡು ಸಮುದಾಯಗಳು ಅತ್ಯಂತ ಪ್ರಾಮುಖ್ಯತೆಯನ್ನು ವಹಿಸ್ತವೆ. ಒಂದು ಒಕ್ಕಲಿಗ ಸಮುದಾಯ, ಮತ್ತೊಂದು ಲಿಂಗಾಯತ ಸಮುದಾಯ. ಅದರಲ್ಲೂ ಲಿಂಗಾಯತ ಸಮುದಾಯ ರಾಜ್ಯದ ರಾಜಕಾರಣದ ಇತಿಹಾಸದುದ್ದಕ್ಕೂ ಕೂಡ ಹಲವಾರು ಮುಖ್ಯಮಂತ್ರಿಗಳನ್ನ ನೋಡಿದೆ ರಾಜ್ಯ. ಅದರಲ್ಲಿ ಬಹುತೇಕರು ಇರುವಂತದ್ದು ಈ ಎರಡೇ ಸಮುದಾಯದವರು. ಸೊ ಅದರಲ್ಲೂ ಪ್ರಮುಖವಾಗಿ ಜಾಸ್ತಿ ಇರುವಂತವರು ಲಿಂಗಾಯತ ಸಮುದಾಯದ ನಾಯಕರು. ಸೊ ಹೀಗಾಗಿ ಈ ಸಮುದಾಯವನ್ನ ಕೆಣಕಿ ರಾಜಕಾರಣವನ್ನ ಮಾಡಿದಂತಹ ಗಂಡು ಈ ಮಣ್ಣಲ್ಲಿ ಇಲ್ಲ ಅನ್ನುವಂತ ಒಂದು ಮಾತು ಲಾಗಾಯತನಿಂದಲೂ ಕೂಡ ಇದೆ. ಹೀಗಾಗಿ ಈ ವಿಚಾರವಾಗಿ ಪ್ರಮುಖವಾಗಿ ಭಾವನಾತ್ಮಕವಾಗಿ ಕೆಣಕುವಂತ ಪ್ರಯತ್ನವನ್ನ ಪ್ರತಿಪಕ್ಷ ಮಾಡ್ತಾನೆ ಬಂದಿತ್ತು. ಈ ಹಂತದಲ್ಲಿ ಈ ಒಂದು ಹೇಳಿಕೆ ಏನಿದೆ, ಖುದ್ದು ಸಿದ್ದರಾಮಯ್ಯ ಅವರು ಹೇಳಿಲ್ಲದೆ ಇರಬಹುದು, ಆದರೆ ಒಬ್ಬ ಪ್ರಮುಖ ರಾಜಕೀಯ ನಾಯಕನ ವಿಚಾರವಾಗಿ ಇಂಥದ್ದೊಂದು ಮಾತನ್ನು ಕೋಟ್ ಮಾಡ್ತಾರೆ ಶ್ರೀಗಳು ಅಂದರೆ ಖಂಡಿತ ಇಂತಹದೊಂದು ಮಾತು ಬಂದಿರುತ್ತೆ. ಸೊ 2023ರ ಚುನಾವಣೆ ಯಾವ ರೀತಿ ಯಾವ ಮಗ್ಗಲಿಗೆ ಮರಳಿರುತ್ತೆ ಅನ್ನೋದಕ್ಕೆ ಈ ಒಂದು ಈ ಕ್ಷಣ ನ್ಯೂಸ್ 18 ಬ್ರೇಕ್ ಮಾಡಿರುವಂಥ ಈ ಸುದ್ದಿಯೇ ಸಾಕ್ಷಿ. ಈಗಾಗಲೇ ಸಿದ್ದರಾಮಯ್ಯ ಅವರ ವಿರುದ್ಧ ಏನು ನಿನ್ನೆಯಿಂದ ಪ್ರಹಸನಗಳು ದೊಡ್ಡದಾಗಿ ನಡೀತಾ ಇದೆ, ಮೊಟ್ಟೆ ಎಸಿತಾ ಇದ್ದಾರೆ, ಟಿಪ್ಪು ವಿಚಾರ ಬಂದಾಗ ಧರ್ಮ ವಿರೋಧಿ ಅಂತ ಕರೀತಾರೆ. ಎಷ್ಟೇ ಪ್ರಯತ್ನವನ್ನು ಮಾಡಿದರೂ ಕೂಡ ಕಳೆದ 4 ವರ್ಷಗಳಿಂದ ನನ್ನ ಹೆಸರು ಸಿದ್ದರಾಮಯ್ಯ, ನಮ್ಮ ತಂದೆ ನನಗೆ ಸಿದ್ದರಾಮ, ನನ್ನ ಹೆಸರಲ್ಲೇ ರಾಮನಿದ್ದಾನೆ ಅನ್ನುವಂತ ಎಷ್ಟೇ ಸ್ಪಷ್ಟನೆಗಳನ್ನು ಕೊಡುವಂತ ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಇದುವರೆಗೂ ಕೂಡ ಆ ಒಂದು ಮೇಜರ್ ಪ್ಯಾಚ್ ಅಪ್ ಮಾಡಬೇಕಾಗಿತ್ತು ಸಿದ್ದರಾಮಯ್ಯ ಅವರು. ಇನ್ಫ್ಯಾಕ್ಟ್ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಕೆಲವೇ ತಿಂಗಳು ಬಾಕಿ ಇರೋದು. ಈ ಟೈಮ್ನಲ್ಲಿ ಕಳೆದ ಬಾರಿ ಆದಂತ ತಪ್ಪು ಈ ಸತಿ ನಾನು ಅದನ್ನ ಪ್ಯಾಚ್ ಅಪ್ ಮಾಡಲೇಬೇಕು ಅಂತ ಈ ಸ್ಟೇಟ್ಮೆಂಟ್ ಅನ್ನ ಒಂದು ಸರಿಯಾದ ಸಂದರ್ಭ ಹುಡುಕ್ತಾ ಇದ್ರು ಸಿದ್ದರಾಮಯ್ಯ ಅಂತ ಹೇಳ್ಬೋದಾ? ಒಂದು ಶ್ರೀಗಳ ಮುಂದೆ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಬಹಳ ದಿನಗಳಿಂದ ಇದು ಕಾಡ್ತಾ ಇತ್ತು, ಎಲ್ಲೋ ಒಂದ್ ಕಡೆ ನಾನು ಇದನ್ನ ಹೊರಗಡೆ ಹಾಕ್ಬೇಕಿತ್ತು ಅಂತ ಹೇಳಿ ಇವತ್ತು ಅದಕ್ಕೆ ಮುಹೂರ್ತ ಇಟ್ಟಿದ್ರು ಸಿದ್ದರಾಮಯ್ಯ ಅಂತ. ಸಹಜವಾಗಿ ರಾಜ್ಯ ರಾಜಕಾರಣದ ಮಟ್ಟಿಗೆ ಈ ಎರಡು ಘಟನೆಗಳು ಮತ್ತು ಎರಡು ಹೇಳಿಕೆಗಳು ಅತ್ಯಂತ ಮಹತ್ವದ್ದಾಗಿದೆ. ಯಾವುದು ಅಂತಂದ್ರೆ, ಒಂದು, ಇದೇ ಸಿದ್ದರಾಮಯ್ಯ ಅವರು ನನ್ನ ಡಿ ಕೆ ಶಿವಕುಮಾರ್ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಸಿದ್ದರಾಮೋತ್ಸವದಲ್ಲಿ ನೀಡಿದಂತ ಒಂದು ಹೇಳಿಕೆ, ಮತ್ತೆ ಈ ಪ್ರತ್ಯೇಕ ಧರ್ಮದ ವಿಚಾರವಾಗಿ ಪಶ್ಚಾತ್ತಾಪದ ಮಾತನ್ನು ಆಡಿರುವಂಥದ್ದು, ಈ ತಪ್ಪೊಪ್ಪಿಗೆ ಹೇಳಿಕೆ, ಈ ಎರಡೂ ಕೂಡ ಯಾಕೆ ಮುಖ್ಯ ಆಗ್ತವೆ ಅಂತಂದ್ರೆ, ಒಂದು ಎರಡನೇ ಹೇಳಿಕೆ ವಿಚಾರಕ್ಕೆ ಬರೋದಾದ್ರೆ ಖುದ್ದು ಡಿ ಕೆ ಶಿವಕುಮಾರ್ ಅವರೇ ಈ ಹಿಂದೆ ನಾವು ತಪ್ಪು ಮಾಡಿಬಿಟ್ವಿ, ನಾವು ಧರ್ಮಕ್ಕೆ ಕೈ ಹಾಕಬಾರ್ದಾಗಿತ್ತು ಅಂತ ಬಳ್ಳಾರಿಯ ಬೈ ಎಲೆಕ್ಷನ್ ಟೈಮಲ್ಲಿ ಯಾಕೆ ಹೇಳಿದ್ರು, ಪಕ್ಷದೊಳಗೆ ಸಿದ್ದರಾಮಯ್ಯ ಅವರ ಈ ಚಿಂತನೆಗೆ ಅಥವಾ ಈ ಒಂದು ಏನು ನಿಲುವಿಗೆ ವ್ಯತ್ಯಾಸಗಳಿವೆ, ವಿರೋಧಾಭಾಸಗಳಿವೆ ಅನ್ನುವಂಥ ಒಂದು ಜನಾಭಿಪ್ರಾಯಕ್ಕೆ ಏನು ಆ ಒಂದು ಭಯ ಇತ್ತು. ಸೊ ಅದಕ್ಕೆ ಎಲ್ಲೋ ಒಂದು ಕಡೆ ಮುಲಾಮು ಹಚ್ಚುವಂಥ ಒಂದು ಪ್ರಯತ್ನವನ್ನು ಇವತ್ತು ಸಿದ್ದರಾಮಯ್ಯ ಮಾಡಿದ್ದಾರೆ. ಮತ್ತೊಂದು, ಇವರಿಬ್ಬರ ನಡುವೆ ಬಿಕ್ಕಟ್ಟಿದೆ, ಒಗ್ಗಟ್ಟು ಯಾವತ್ತೂ ಕೂಡ ಸಾಧ್ಯ ಇಲ್ಲ, ಕಾಂಗ್ರೆಸ್ ಒಡೆದ ಮನೆ ಮುರುಕು ಮನೆ ಅನ್ನುವಂಥ ಒಂದು ಮಾತನ್ನು ಪ್ರತಿಪಕ್ಷ ಏನು ಹೇಳ್ತಾ ಇತ್ತು ಅದಕ್ಕೂ ಕೂಡ ಒಂದು ಸಂದೇಶವನ್ನು ಕೊಡುವಂಥ ಅರ್ಥದಲ್ಲಿ ಅವತ್ತು ಸಿದ್ದರಾಮೋತ್ಸವದಲ್ಲಿ ಈ ಒಂದು ಮಾತನ್ನು ಹೇಳಿದ್ರು. ಸೊ ಈ ಎರಡೂ ಸ್ಟೇಟ್ಮೆಂಟ್ಗಳು ಕೂಡ ರಾಜ್ಯ ಕಾಂಗ್ರೆಸ್ಗೆ ಅತಿ ಮುಖ್ಯವಾಗಿ ಬೇಕಿತ್ತು. ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್, ಎಲ್ಲೋದ್ರೂ ಕೂಡ ಏನು ಮತ ಸೆಳೆಯುವಂತಹ ಒಂದು ಅರ್ಹತೆ ಮತ್ತು ಶಕ್ತಿ ಇದೆ ಅನ್ನುವಂಥದ್ದು ಖಂಡಿತ, ಅದು ಯಾರು ಕೂಡ ಏನು ಅಲ್ಲಗಳೆಯುವಂತಿಲ್ಲ. ಆದರೆ ಅವರ ಬೆನ್ನೆಗಂಟಿಕೊಂಡಿದ್ದಂಥ ಈ ಧರ್ಮ ಭಂಜಕ, ಈ ಧರ್ಮ ವಿರೋಧಿ, ಇಂತಹ ಒಂದು ವಿಶೇಷಣಗಳೇನಿವೆ, ಆ ವಿಶೇಷಣಗಳು ಅತ್ಯಂತ ದುಬಾರಿಯಾಗಿದ್ದು ಪಕ್ಷದ ಮಟ್ಟಿಗೆ. ಪದೇ ಪದೇ ಸಿದ್ದರಾಮಯ್ಯ ವಿರುದ್ಧ ಪಕ್ಷದ ಒಳಗೆ ಮತ್ತು ಹೊರಗೆ ಏನಾದರೂ ಅತಿದೊಡ್ಡ ಏನು ಆರೋಪಗಳು ಆಪಾದನೆಗಳು ಬರ್ತಾ ಇದ್ವು ಅಂದರೆ ಪ್ರಮುಖವಾಗಿ ಬರ್ತಾ ಇದ್ದಿದ್ದು ಪ್ರಬಲ ಸಮುದಾಯದ ಭಾವನಾತ್ಮಕ ವಿಚಾರಕ್ಕೆ ಕೈ ಹಾಕಿದಂಥ ತಪ್ಪು ನಿರ್ಧಾರ ಅನ್ನುವಂಥದ್ದು. ಇಲ್ಲಿಂದ ದಿಲ್ಲಿಯವರೆಗೆ ಅವರ ನಾಯಕರಲ್ಲೂ ಕೂಡ ಪದೇ ಪದೇ ಚರ್ಚೆ ಆಗ್ತಾ ಇದ್ದಂಥ ವಿಚಾರ ಪಕ್ಷದೊಳಗೂ ಕೂಡ ಇದೇ ವಿಚಾರ. ಹೀಗಾಗಿ ಸರಿಯಾದ ಸಮಯಕ್ಕೆ ತುಂಬ ಟ್ಯಾಕ್ಟ್ಫುಲ್ ಆಗಿ ಯೋಚನೆಯನ್ನು ಮಾಡಿ ಇನ್ನು ಕೆಲವೇ ತಿಂಗಳುಗಳು, ಒಂದು 8-10 ತಿಂಗಳುಗಳಿರುವಂಥ ಈ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸಿದ್ದರಾಮೋತ್ಸವದ ನಂತರ ಬೇರೆ ಬೇರೆ ಮಜಲುಗಳಿಗೆ ಏನು ಪ್ರಯತ್ನಗಳು ಸಾಕ್ತಾ ಇದೆ ಪ್ರತಿಪಕ್ಷದಿಂದ ಧರ್ಮ ವಿರೋಧಿ ಮತ್ತು ಟಿಪ್ಪು ವಿಚಾರ. ಬಿಜೆಪಿ ಟಾರ್ಗೆಟ್ ಮಾಡ್ತಿರೋ
ಮಾಡೋದೇ ಸಿದ್ದರಾಮಯ್ಯ ಅದೇ ತರ ಕಾಣಿಸ್ತಾ ಇದೆ ಅವರು ಹೋದಲ್ಲೆಲ್ಲ ಪ್ರತಿಭಟನೆ ಮಾಡೋದು ಅಟ್ಯಾಕ್ ಮಾಡೋದು ಮೊಟ್ಟೆ ಎಸೆಯೋದು ಸೋ ಈ ಒಂದು ಬೆಳವಣಿಗೆ ನಡೆಯತಿರೋ ಈ ಹಂತದಲ್ಲಿ ಈ ತರ ಸ್ಟೇಟ್ಮೆಂಟ್ ರಾಜಕೀಯವಾಗಿ ನೋಡೋದಾದ್ರೆ ಸಿದ್ದರಾಮಯ್ಯ ಅವರಿಗೆ ಎಷ್ಟು ಪಾಸಿಟಿವ್ ಆಗಬಹುದು ಅಥವಾ ಬಿಜೆಪಿ ಇದನ್ನ ಎನ್ಕ್ಯಾಶ್ ಮಾಡ್ಕೊಂಡು ಅವರಿಗೆ ಮೈನಸ್ ಮಾಡುವಂತ ಪ್ರಯತ್ನಗಳು ಎಷ್ಟು ನಡೆಯಬಹುದು ಖಂಡಿತ ಈಗ ಸಿದ್ದರಾಮಯ್ಯ ಈ ಹಂತದಲ್ಲಿ ಯಾಕೆ ಹೇಳಿಕೆಯನ್ನ ಕೊಟ್ಟಿದ್ದು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ಅಂದ್ರೆ ಕಡೆಗಣಿಸಿದ್ರು ಬಿಎಸ್ವೈ ಅವರನ್ನ ಪಕ್ಷದಲ್ಲಿ ಬಿಜೆಪಿಯಲ್ಲಿ ಅನ್ನುವಂತ ಒಂದು ಏನು ಆಪಾದನೆ ಇತ್ತು ಅದಕ್ಕೆ ಮುಲಾಮ ಹಚ್ಚುವ ರೀತಿಯಲ್ಲಿ ಸಂಸದೀಯ ಮಂಡಳಿ ಮತ್ತು ಚುನಾವಣಾ ಸಮಿತಿಯಲ್ಲಿ ಸ್ಥಾನವನ್ನು ಕೊಡಲಾಗಿದೆ. ಈ ಮೂಲಕ ಮತ್ತೆ ಮಾಸ್ ಲೀಡರ್ ವರ್ಸಸ್ ಮಾಸ್ ಲೀಡರ್ ಅನ್ನುವಂತ ಚಿತ್ರಣ ರಾಜ್ಯ ರಾಜಕಾರಣದಲ್ಲಿ ಬಂದಿದೆ. ಸೊ ಮತ್ತೆ ಎಲ್ಲಿ ಡಿವೇಟ್ ಆಗುತ್ತೋ ಎಷ್ಟು ನಿರೀಕ್ಷೆ ಮಾಡಿದ್ವಿ ಆ ಪ್ರಮಾಣದಲ್ಲಿ ಎಲ್ಲಿ ಮತಗಳು ಬರದೇ ಹೋಗ್ತವೋ ಮತ್ತೆ ನಮ್ಮನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂತ ಏನು ಪರಿಸ್ಥಿತಿ ಸೃಷ್ಟಿಯಾಗುತ್ತೋ ಅನ್ನೋ ಒಂದು ಆತಂಕದಲ್ಲಿ ಅಥವಾ ಆ ಒಂದು ರಣತಂತ್ರದ ಒಂದು ಭಾಗವಾಗಿ ಈ ಒಂದು ಹೇಳಿಕೆಯನ್ನ ಕೊಡಲಾಗಿದೆ ಅಂತ ಅನಿಸ್ತಾ ಇದೆ. ಈಗಾಗಲೇ ಸಿದ್ದರಾಮೋತ್ಸವ ನಡೆದ ನಂತರ ಅವತ್ತು ರಾತ್ರಿಯೇ ಚಿತ್ರದುರ್ಗದ ಮಠಕ್ಕೆ ಹೋಗಿದ್ದು ಮತ್ತೆ ಪಂಚಮಸಾಲಿ ಮಠಕ್ಕೆ ಹೋಗಿದ್ದಂಥದ್ದು ಏನು ಹರಿಹರ ಪೀಠಕ್ಕೆ. ಸೊ ಈ ಎಲ್ಲ ಹೆಜ್ಜೆಗಳು ಕೂಡ ಈ ಎಲ್ಲ ನಿಲುವುಗಳು ಕೂಡ ಎಲ್ಲೋ ಒಂದು ಕಡೆ ಬದಲಾಗುತ್ತಿರುವ ಸಿದ್ದರಾಮಯ್ಯ ಅಥವಾ ಬದಲಾಗುತ್ತಿದ್ದೇನೆ ಅನ್ನುವಂಥ ಒಂದು ಚಿತ್ರಣವನ್ನು ಬಿಂಬಿಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ತುಂಬ ಟ್ಯಾಕ್ಟ್ಫುಲ್ ಆಗಿ ಮಾಡ್ತಾ ಇದೆ. ಈಗಾಗಲೇ ಚುನಾವಣಾ ರಣತಂತ್ರಗಾರ ಏನು ಸುನಿಲ್ ಕನಗೋಳ ಅವರು ಹಲವಾರು ಸೂಚನೆಗಳನ್ನು ಕೊಟ್ಟಿದ್ದಾರೆ ಮತ್ತು ಪಕ್ಷದಲ್ಲೂ ಕೂಡ ಏನು ರಣದೀಪ್ ಸುರ್ಜೇವಾಲ ಅವರ ನೇತೃತ್ವದಲ್ಲಿ ನಡೆದಿರುವಂಥ ಚಿಂತನ ಮಂಥನಗಳೇನಿದೆ ಈ ಬೈಠಕ್ಗಳಲ್ಲೂ ಕೂಡ ಪ್ರಸ್ತಾಪ ಆಗಿರುವಂಥದ್ದು ಇದೇ ವಿಚಾರ. ನೀವು ದಯವಿಟ್ಟು ಧರ್ಮದ ವಿಚಾರಗಳನ್ನು ಕೆದಕಬೇಡಿ. ನೀವಾಗಲಿ ಅಥವಾ ಬೆಂಬಲಿಗರಾಗಲಿ ಅಥವಾ ಪಕ್ಷದ ಯಾವುದೇ ನಾಯಕರಾಗಲಿ ಈ ವಿಚಾರಗಳನ್ನು ಪಕ್ಕಕ್ಕಿಟ್ಟು ಅಭಿವೃದ್ಧಿ ಅಥವಾ ಅಭಿವೃದ್ಧಿ ಆಗ್ತಾ ಇಲ್ಲ ಅಥವಾ ಆಡಳಿತಾರೂಢ ಸರ್ಕಾರದ ವೈಫಲ್ಯಗಳ ಬಗ್ಗೆ ಗಮನಹರಿಸಿ ಅನ್ನುವಂಥ ಏನು ಸೂಚನೆಗಳು ಬರ್ತಾ ಇದೆ ಅದನ್ನು ಕಾರ್ಯಗತ ಮಾಡುವಂಥ ಒಂದು ತಂತ್ರದ ಭಾಗವಾಗಿ ಈ ಹೇಳಿಕೆ ಕಾಣ್ತಾ ಇದೆ. ಜೊತೆಗೆ ಅತಿದೊಡ್ಡ ಆಪಾದನೆ ಏನಿತ್ತು ಆ ಆಪಾದನೆಯಿಂದ ಮುಕ್ತಗೊಳಿಸಿಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದಂತಿದೆ. ಖುದ್ದು ಅವರು ಮಾತಾಡದೇ ಇರಬಹುದು. ಈಗ ಈ ವಿಚಾರ ಮಾಧ್ಯಮಗಳಲ್ಲಿ ಬಂದ ನಂತರ ಸಹಜವಾಗಿ ನಾವೆಲ್ಲ ಪ್ರತಿಕ್ರಿಯೆಯನ್ನು ಕೇಳ್ತೀವಿ ಸಿದ್ದರಾಮಯ್ಯ ಅವರ. ಆ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟರು ಕೊಡಬಹುದು, ಆದರೆ ಒಳಗಡೆ ಏನು ಮಾತುಕತೆ ಆಗಿದೆ ಇದೆಲ್ಲವನ್ನು ಕೂಡ ರಂಭಾಪುರಿ ಶ್ರೀಗಳು ಈ ಲಿಂಗಾಯತ ಸಮುದಾಯ ಅಂತ ಬಂದಾಗ ರಂಭಾಪುರಿ ಶ್ರೀಗಳು ಪಂಚಪೀಠಗಳು ಅತ್ಯಂತ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಲಿಂಗಾಯತ ಸಮುದಾಯದಲ್ಲಿ. ಆ ಪಂಚಪೀಠಗಳಲ್ಲಿ ರಂಭಾಪುರಿ ಶ್ರೀಗಳ ಮಾತಿಗೆ ತೂಕ ಇದೆ, ಮತ್ತೊಂದು ಕಡೆ ಪಂಚಮಸಾಲಿ ಸಮುದಾಯ. ಸೊ ಹೀಗಾಗಿ ಈ ಎರಡೂ ಪೀಠಗಳಲ್ಲಿ ಬರುವಂಥ ಪೀಠಾಧಿಪತಿಗಳ ಮಾತು ರಾಜ್ಯವ್ಯಾಪಿ ಲಿಂಗಾಯತ ಸಮುದಾಯದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಆತಂಕ ಏನಿತ್ತು ಲಿಂಗಾಯತ ಸಮುದಾಯದ ಮತ ಬ್ಯಾಂಕು ಈ ಸಲವೂ ಕೂಡ ಕೈತಪ್ಪತ್ತೆ ಅಥವಾ ಈ ಸಲವೂ ಕೂಡ ನಮ್ಮನ್ನು ಅಸ್ಪೃಶ್ಯರ ರೀತಿಯೇ ನೋಡುತ್ತೆ ಅನ್ನೋಂಥ ಒಂದು ಆತಂಕ ಏನಿತ್ತು ಆ ಆತಂಕವನ್ನು ಪ್ಯಾಚಪ್ ಮಾಡ್ಕೊಳ್ಳುವಂತ ಡ್ಯಾಮೇಜ್ ಕಂಟ್ರೋಲ್ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಈಗ ಯಡಿಯೂರಪ್ಪನವರಿಗೆ ಹೈಕಮಾಂಡ್ ಒಂದಿಷ್ಟು ಶಕ್ತಿಯನ್ನ ಕೊಟ್ಟಿರೋದು, ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನೀವು ಓಡಾಟ ಮಾಡಬೇಕು ಅಂತ ಹೇಳಿರೋದು, ಅಫ್ಕೋರ್ಸ್ ಅಲ್ಲಿ ಲಿಂಗಾಯತ ಸಮುದಾಯವನ್ನ ಯಡಿಯೂರಪ್ಪನವರು ಓಲೈಸೋ ಪ್ರಯತ್ನ ಮಾಡೇ ಮಾಡ್ತಾರೆ. ಬಟ್ ಈ ಹಂತದಲ್ಲಿ ಸಿದ್ದರಾಮಯ್ಯ ಅವರ ಈ ಸ್ಟೇಟ್ಮೆಂಟ್ ಈ ಸಮುದಾಯದ ಅಂದ್ರೆ ಕಾಂಗ್ರೆಸ್ಗೆ ಈ ಸಮುದಾಯ ಕೈ ಹಿಡಿಯುತ್ತೆ ಅನ್ನೋದು ಯಾವ ತರ ಈ ಸ್ಟ್ರಾಟಜಿ ವರ್ಕೌಟ್ ಆಗ್ಬೋದು? ಕೈ ಹಿಡಿಬೇಕು ಅನ್ನೋ ನಿರೀಕ್ಷೆಯಲ್ಲೇ ಈ ಒಂದು ಹೇಳಿಕೆಯನ್ನು ಅಥವಾ ಈ ಒಂದು ಸಂದೇಶವನ್ನು ಕೊಟ್ಟಿರೋದು. ಆದರೆ ಯಾವ ಪ್ರಮಾಣದಲ್ಲಿ ಕೈ ಹಿಡಿಯುತ್ತೆ ಅನ್ನೋಂಥದ್ದನ್ನು ಯಾರೂ ಕೂಡ ಸ್ಪಷ್ಟವಾಗಿ ನಿಖರವಾಗಿ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಒಂದಷ್ಟು ಡ್ಯಾಮೇಜ್ ಕಂಟ್ರೋಲ್ ಮಾಡುವಂಥ ಪ್ರಯತ್ನಕ್ಕೆ ಒಂದಷ್ಟು ಪೂರಕವಾಗಿ ಕೆಲಸವನ್ನಂತೂ ಮಾಡಬಹುದು. ಅಟ್ಲೀಸ್ಟ್ ಕಡೆಗೆ ಆ ಪಕ್ಷದ ನಾಯಕರು ಈಗಾಗಲೇ ಏನು ಮೊನ್ನೆ ಡಿ ಕೆ ಶಿವಕುಮಾರ್ ವೇದಿಕೆ ಮೇಲೆ ಹೇಳಿದರು, ಇವರನ್ನು ಒಂದು ವರ್ಗದ ಒಂದು ಧರ್ಮದ ಅಥವಾ ಒಂದು ಅಹಿಂದ ವರ್ಗ ಅಹಿಂದ ನಾಯಕ ಅನ್ನುವಂಥ ಏನು ಲೇಬಲ್ ಇದೆ ಅಷ್ಟಕ್ಕೆ ಮಾತ್ರ ಸೀಮಿತಗೊಳಿಸಬೇಡಿ, ಇವರು ಸರ್ವ ಧರ್ಮದ ಸರ್ವ ಸಮುದಾಯದ ನಾಯಕ ಅನ್ನುವಂಥ ಮಾತನ್ನು ಹೇಳಿದರು. ಸೊ ಅದನ್ನು ಇನ್ನಷ್ಟು ಏನು ಎಕ್ಸ್ಟೆಂಡ್ ಮಾಡುವಂಥ ಪ್ರಯತ್ನದ ಭಾಗವಾಗಿ ಅದನ್ನು ಇನ್ನಷ್ಟು ಏನು ವಿಸ್ತರಿಸುವಂಥ ರಾಜ್ಯವ್ಯಾಪಿ ಅಥವಾ ಬೇರೆ ಬೇರೆ ನಾಯಕರುಗಳು ಈ ಹೇಳಿಕೆಯನ್ನು ಸಪ್ಲಿಮೆಂಟ್ ಮಾಡಲಿಕ್ಕೆ ಇಂತಹದೊಂದು ಏನು ಸಂದೇಶ ಬೇಕಾಗಿತ್ತು. ಸೊ ಅದನ್ನು ಈ ಸಂದರ್ಭದಲ್ಲಿ ಹೊಣೆಯನ್ನ ತಾನು ಹೊತ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ರೆಡಿ ಇರಲಿಲ್ಲ. ಕೆಲವರು ಹೇಳಿದ್ರು ದಾರಿ ತಪ್ಪಿಸಿದ್ರು, ನಾನು ಇಂಥ ನಿರ್ಧಾರ ಮಾಡಕ್ಕೆ ಹೊರಟಿದೆ, ಬಟ್ ತಪ್ಪಾಗಿದೆ. ಸಹಜ ರೀ, ಯಾರು ಈಗ ಕೊಲೆ ಮಾಡ್ದೋ ನಾನು ಕೊಲೆ ಮಾಡಿದೆ ಅಂತ ಆಪಾದನೆ ಸಡನ್ ಆಗಿ ಒಪ್ಕೊಂತಾನೆ? ಅಂತಹ ಏನು ಪಶ್ಚಾತ್ತಾಪದ ಭಾಗ ಆಗ್ಲಿಕ್ಕೆ ಸಮಯ ಬೇಕಾಗುತ್ತೆ. ಸೊ ಹಂಗಾಗಿ ಈಗಲೂ ಕೂಡ ಅದೇ ಆಗಿರೋದು. ನೇರವಾಗಿ ಅವರು ಏನು ಹೇಳಿಲ್ಲ ಏನಂತ ನಾನೇ ಮಾಡಿದೆ ಅಂತ, ಯಾರೋ ದಾರಿ ತಪ್ಪಿಸೋದು ಅಂತ ಹೇಳಿದ್ರೆ, ಯಾಕಂದ್ರೆ ಆ ಸಂದರ್ಭದಲ್ಲೂ ಕೂಡ ಹೇಳಿದ್ದು ನಾನು ಇದು ಸರ್ಕಾರದ ನಿರ್ಧಾರ ಅಲ್ಲ, ಕೆಲವರು ಬಂದು ಮನವಿಯನ್ನು ಕೊಟ್ಟಿದ್ದಾರೆ, ಮನವಿಯನ್ನು ನಾವು ಫಾರ್ವರ್ಡ್ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ ಅವರು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥ ಒಂದು ಮಾತನ್ನು ಅವತ್ತಿನಿಂದಲೂ ಹೇಳ್ತಾ ಬಂದಿದ್ದು. ಆದರೆ ಅವತ್ತು ನಡೆದಂಥ ಜನಾಂದೋಳನ ಏನಿತ್ತು, ಈ ಪ್ರತ್ಯೇಕ ಧರ್ಮಕ್ಕಾಗಿ ಅತಿದೊಡ್ಡ ಸಮಾವೇಶಗಳು ರ್ಯಾಲಿಗಳು ಚಟುವಟಿಕೆಗಳು, ಅದರ ಜೊತೆಗೆ ಇಬ್ಬರು ಸಚಿವರು ಸಾತಾಗಿ ಕ್ಷಣ ಕ್ಷಣ ಆ ಒಂದು ಚಳುವಳಿಯಲ್ಲಿ ಅಥವಾ ಆ ಒಂದು ಹೋರಾಟದಲ್ಲಿ ನಿಂತಿದ್ದು ಇದು ಸಿದ್ದರಾಮಯ್ಯ ಅವರ
ಒಂದು ಉದ್ದೇಶ ಶೆಡ್ ಯಂತ್ರ ಅಥವಾ ಅವರ ಒಂದು ದುರುದ್ದೇಶ ಸಮುದಾಯವನ್ನು ಒಡೆಯುವಂಥದ್ದೊಂದು ಸ್ಪಷ್ಟವಾಗಿ ಅವತ್ತು ಆ ರೀತಿ ಬಿಂಬಿತ ಆಗಿತ್ತು. ಅದು ನಿಜ ಅನ್ನುವಷ್ಟರ ಮಟ್ಟಿಗೆ ಕೂಡ ಸಂಪೂರ್ಣವಾಗಿ ನಿಜ ರಾಜಕೀಯ ಲಾಭಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿತು. ಅದನ್ನು ಬಿಜೆಪಿ ಕೂಡ ಎನ್ಕ್ಯಾಶ್ ಮಾಡಿಕೊಳ್ತು. ಹಾಗಾಗಿ ಅದು ತಪ್ಪಿನ ಅರಿವಾಗಿರೋದ್ರಿಂದ ಈ ಸಲ ಅವರು ಸಂಪೂರ್ಣವಾಗಿ ಏನು ನಾನು ಮಾಡಿದೆ ಅಂತ ಹೇಳ್ಕೊಂತ ಇಲ್ಲ. ಈಗಲೂ ಕೂಡ ಅಲ್ಲಿ ಒಂದು ಪಾರ್ಶಿಯಲಿ ಒಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಪಾರ್ಶಿಯಲಿ ಹೇಳಿದ್ದಾರೆ. ಆದರೆ ಪಶ್ಚಾತ್ತಾಪ ಆಗಿದೆ. ಆವತ್ತು ಸರ್ಕಾರದ ಸಚಿವರು ಭಾಗ ಆಗಬಾರದಾಗಿತ್ತು ಅನ್ನುವಂಥ ಒಂದು ಧೋರಣೆ ಇಲ್ಲ ಅಥವಾ ಆ ಒಂದು ಏನು ನಿಲುವಿನ ಮಾದರಿಯಲ್ಲಿ ಈ ಒಂದು ಮಾತನ್ನ ಹೇಳಿದ್ದಾರೆ ಶರ್ಮಿತಾ. ಫೈನ್. ಅಂದ್ರೆ 2023 ಚುನಾವಣೆಯಲ್ಲಿ ಲಿಂಗಾಯತ ಸಮುದಾಯ ಕೈ ಹಿಡಿಬೇಕು ಅನ್ನೋ ನಿಟ್ಟಲ್ಲಿ ಒಂದಿಷ್ಟು ಸ್ಟ್ರಾಟಜಿಯನ್ನ ಸಿದ್ದರಾಮಯ್ಯ ಮಾಡಿದ್ರು ಕೂಡ ಅವ್ರಿಗೊಂದು ಕಳಂಕ ಅಂಟ್ಕೊಂಡಿತ್ತಲ್ಲ. ಅಂದ್ರೆ ಧರ್ಮವನ್ನ ವಿಭಜನೆ ಮಾಡಕ್ ಹೊರಟಿದ್ರು, ಒಡಿಯೋಕ್ ಹೊರಟಿದ್ರು ಅಂತ. ಅದರಿಂದ ಹೊರಗಡೆ ಬರಬೇಕು ಅಂತ ಒಂದು ಸ್ಟ್ರಾಟಜಿಯನ್ನ ಮಾಡಿದ್ದಾರೆ. ಬಟ್ ಇದು ವರ್ಕ್ಔಟ್ ಆಗಬಹುದಾ ಮಧು? ನೋಡಿ, ಈಗ ಬಿಜೆಪಿಗಿರುವಂಥ ಪ್ಲಸ್ಸು ಕಾಂಗ್ರೆಸ್ ಅಲ್ಲಿ ಇಲ್ಲ. ಈಗ ಎಂ ಬಿ ಪಾಟೀಲ್ ಕಾಣಿಸ್ತಾರೆ. ಈಗ ಪಕ್ಷ ಅಂತ ಬಂದಾಗ ಅವರು ಸೆಕೆಂಡ್ ಲೈನ್ ಲಿಂಗಾಯತ ಲೀಡರು. ಮೊದಲ ಸ್ಥಾನದಲ್ಲಿ ಕಾಣುವಂಥದ್ದು ಪಕ್ಷಾತೀತವಾಗಿ ಯಾವತ್ತಿದ್ರೂ ಕೂಡ ಯಡಿಯೂರಪ್ಪನವರೇ. ಏನೋ ವಿರೋಧಾಭಾಸಗಳಿರ್ಬೋದು ಅಥವಾ ಪಂಚಮಸಾಲಿಯಲ್ಲಿ ಒಂದಷ್ಟು ಒಡಕಿನ ಧ್ವನಿಗಳು ಮೂಡಿರ್ಬೋದು. ಆ ಸಮುದಾಯದ ಕೆಲವು ಶಾಸಕರು ಏನು ವಿರೋಧಾಭಾಸದ ರೀತಿ ಅಥವಾ ಅವರ ವಿರುದ್ಧ ದಿಕ್ಕಿನಲ್ಲಿ ನಡೆದಿರಬಹುದು, ನುಡಿದಿರಬಹುದು. ಆದರೆ ಪಕ್ಷಾತೀತವಾಗಿ ಪ್ರಶ್ನಾತೀತವಾಗಿ ಲಿಂಗಾಯತ ನಾಯಕ ಅಂತ ಬಂದ್ರೆ ಯಡಿಯೂರಪ್ಪನವರೇ. ಸೊ ಆ ಯಡಿಯೂರಪ್ಪನವರನ್ನ ಈಗಾಗಲೇ ಬಿಜೆಪಿ ಉತ್ಸವ ಮೂರ್ತಿ ಮಾಡಿ ಆಗಿದೆ ಸಂಸದೀಯ ಮಂಡಳಿಯಲ್ಲಿ ಹಾಕುವ ಮೂಲಕ. ಹೀಗಾಗಿ ಈ ಹಂತದಲ್ಲಿ ಸಂಪೂರ್ಣವಾಗಿ ಅವರು ಇಲ್ಲಿ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಮಧು ಈ ಬಗ್ಗೆ ಮಾತಾಡೋದಕ್ಕೆ ಖುದ್ದಾಗಿ ರಂಭಾಪುರಿ ಶ್ರೀಗಳೇ ನಮ್ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀಗಳೇ ನಮಸ್ಕಾರ. ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ನಾವು ಕೇಳ್ಪಟ್ವಿ, ನಿಮ್ಮ ಮಾತುಗಳಲ್ಲೂ ಅದು ವ್ಯಕ್ತವಾಗ್ತಾ ಇತ್ತು. ಸಿದ್ದರಾಮಯ್ಯ ಹಾಗೇನೆ ನಿಮ್ಮ ನಡುವೆ ಈ ಧರ್ಮ ವಿಭಜನೆಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಯಾವ ತರ ಪಶ್ಚಾತ್ತಾಪದ ಮಾತುಗಳನ್ನ ಆಡಿದ್ರು ಶ್ರೀಗಳ? ಏನಿಲ್ಲ, ಅವರು ಮೊಟ್ಟ ಮೊದಲಿಗೆ ರಂಭಾಪುರಿ ಪೀಠಕ್ಕೆ ಭೇಟಿ ಕೊಟ್ಟು ದರ್ಶನ ಮಾಡಿದ್ರಿ, ದರ್ಶನ ಮಾಡಿದ್ರು. ನಾವು ಶ್ರಾವಣ ಮಾಸ ಇಲ್ಲೇ ಇರೋದ್ರಿಂದ ವಿಶೇಷ ಪೂಜಾ ಕಾರ್ಯಗಳು ನಡೀತಾ ಇರೋದ್ರಿಂದ ನಾವು ಇಲ್ಲಿರುವುದು ವಿಷಯ ಗೊತ್ತಾಗಿ ಅವರಿಗೆ. ಅವರು ಈಗ ಅತಿವೃಷ್ಟಿಯಿಂದಾಗಿ ಏನು ಹಾನಿ ಆಗಿದೆ ಅಲ್ಲೆಲ್ಲ ರಾಜ್ಯದಲ್ಲಿ, ವಿರೋಧ ಪಕ್ಷದ ನಾಯಕರಾಗಿ ಅದನ್ನು ಪರಿಶೀಲನೆ ಮಾಡ್ಲಿಕ್ಕೆ ನೋಡ್ಲಿಕ್ಕೆ ಬಂದಿದ್ರು. ಅವಾಗ ಇಲ್ಲಿ ಅದೇ ಒಂದು ಗೊತ್ತಾಗಿ ಬಂದು ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಂಡ್ರು, ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಂಡ್ರು. ನಾವು ಈ ಸಂದರ್ಭದಲ್ಲಿ ನಾವು ಹೇಳಿದ್ದು ಇಷ್ಟೇ ಅವರಿಗೆ, ಏನು ಅತಿವೃಷ್ಟಿಯಿಂದ ಹಾನಿ ಆಗಿದೆ ಅದನ್ನ ಸರಿಪಡಿಸ್ಲಿಕ್ಕೆ ಸರ್ಕಾರದೊಂದಿಗೆ ವಿರೋಧ ಪಕ್ಷಗಳು ಸಹಕರಿಸಿ ಕೆಲಸ ಮಾಡ್ರಿ ಅನ್ನೋದು ಒಂದು. ಎರಡನೇದು, ಜಾತಿ ಮತ್ತು ಧರ್ಮದ ವಿಷಯದಲ್ಲಿ ಬಹಳ ಇತ್ತೀಚೆಗೆ ಸಂಘರ್ಷಗಳು ನಡೀತಾವು, ಇದಕ್ಕೆ ಅವಕಾಶ ಮಾಡಿ ಕೊಡಬೇಡಿ. ಎಲ್ಲ ಜಾತಿ ಜನಾಂಗದವರನ್ನು ಒಳ್ಳೆ ರೀತಿಯಿಂದ ಕಂಡು ಅವರನ್ನ ಬೆಳೆಸುವಂತ ಕೆಲಸ ಮಾಡ್ರಿ ಅನ್ನೋದು ಎರಡನೇ ಮಾತು. ಮೂರನೇದಾಗಿ, ಹಿಂದೆ ತಾವು ಮುಖ್ಯಮಂತ್ರಿ ಇದ್ದಾಗ ವೀರಶೈವ ಧರ್ಮದಿಂದ ಲಿಂಗಾಯತ ಒಂದು ಒಡೆಯುವಂತ ಪ್ರಕ್ರಿಯೆ ನಡೆಸಿ ಅದರಿಂದ ತಮ್ಮ ಪಕ್ಷಕ್ಕೆ ಬಹಳಷ್ಟು ಹಾನಿ ಆಯ್ತು ಅಂತೇಳಿ ನಾವು ಅಂದಾಗ ಅವ್ರು ಹೇಳಿದ್ರು, ನಂದೇನಂತ ಆಲೋಚನೆ ಇರಲಿಲ್ಲ, ಆದ್ರೆ ಕೆಲವು ಜನ ನನ್ನನ್ನು ದಾರಿ ತಪ್ಪಿಸಿದ್ರು, ಅದರಿಂದ ನಮಗೆ ಪಶ್ಚಾತ್ತಾಪನೂ ಆಯ್ತು ಮತ್ತು ನಮ್ಮ ಪಕ್ಷಕ್ಕೆ ಹಿನ್ನಡೆ ಆಯ್ತು. ಅದಕ್ಕೆ ಮುಂದೆಂದು ಈ ಧರ್ಮದ ವಿಷಯದಲ್ಲಿ ನಾನು ಕೈ ಹಾಕೋದಿಲ್ಲ ಅನ್ನುವಂತ ಒಂದು ಭರವಸೆ ಮಾತು ನಮಗೆ ಹೇಳಿದ್ರು. ಆ ತರ ಇಟ್ಕೊಂಡು ಹೋಗ್ರಿ, ಒಳ್ಳೇದಾಕತಿ. ಧರ್ಮನ ಏನೋ ಒಂದು ವಿಭಜನೆ ಮಾಡೋದಾಗ್ಲಿ ಬೇರೆ ಇದನ್ನ ಮಾಡೋದಾಗ್ಲಿ ಅಂತ ಮಾಡಕ್ ಹೋಗ್ಬೇಡಿ ಅಂತ ಹೇಳಿದ್ವಿ. ಅವರು ಬಹಳ ಮುಗುಳ್ನಕ್ಕು ಸಮಾಧಾನಕರವಾಗಿ ಆಯಿ ಬುದ್ಧಿ ಅಂತಂದು ಆಶೀರ್ವಾದ ತಗೊಂಡು ಫಲಹಾರ ಸೇವಿಸಿ ಹೋದ್ರು. ಈಗ ನೀವೇ ಆ ವಿಷಯ ಪ್ರಸ್ತಾಪ ಮಾಡಿದಾಗ ಮೂರು ಪಾಯಿಂಟ್ ಅಲ್ಲಿ ಒಂದ್ ಪಾಯಿಂಟ್ ಇದಾಗಿತ್ತು, ವೀರಶೈವ ಮತ್ತೆ ಲಿಂಗಾಯತ ಧರ್ಮ ವಿಭಜನೆ. ಅದರಿಂದ ನಿಮ್ ಪಕ್ಷಕ್ಕೆ ಸಾಕಷ್ಟು ಎಫೆಕ್ಟ್ ಆಯ್ತು, ನಿಮಗೂ ಎಫೆಕ್ಟ್ ಆಯ್ತು ಅಂತ ನೀವ್ ಹೇಳಿದಾಗ ಪಶ್ಚಾತ್ತಾಪದ ಮಾತುಗಳನ್ನ ಆಡಿದ್ರು ಸರಿ, ಅದು ನೆಕ್ಸ್ಟ್ ಗವರ್ಮೆಂಟ್ ಕಾಂಗ್ರೆಸ್ ಸರ್ಕಾರ ರಚನೆಗೆ ಅವಕಾಶ ಕೊಡ್ಲಿಲ್ಲ, ಇದೇ ಮೇನ್ ಆಯ್ತು, ಕಾರಣ ಆಯ್ತು, ಅದ್ರ ಬಗ್ಗೆ ಏನಾದ್ರೂ ಅವ್ರು ಹೇಳಿದ್ರ? ಇಲ್ಲ, ಅದಂದ್ರಲ್ರಿ, ಅದರಿಂದಾಗೆ ನಮಗ ಪಕ್ಷಕ್ಕೆ ಹಿನ್ನಡೆ ಆಯ್ತು ಅನ್ನುವಂತ ಮಾತು ಒಂದ್ ಮಾತು ಅಂದ್ರು ಅವರು. ಇದನ್ನ ನಾವು ಕೈ ಹಾಕಿದಕ್ಕ ನಾನು ಸ್ವಲ್ಪ ಹಿನ್ನಡೆ ಆದ್ ನಮ್ಮ ಪಕ್ಷಕ್ಕ ಅನ್ನುವಂತ ಒಂದ್ ಮಾತು ಬಂತ ಅವ್ರ ಬಾಯಲಿಂದ, ಇಲ್ಲ ಅಂತ ಏನಿಲ್ಲ. ಆದ್ರೆ ಮುಂದ ಹಂತದಕ್ಕೆ ನಾ ಯಾವತ್ತೂ ಕೆಲಸ ಮಾಡೋದಿಲ್ಲ ಅಂತ ಅಂದ್ರು. ಸವಾರ್ಜಯುತವಾಗಿ ಒಳ್ಳೆ ಮಾತುಗಳನ್ನು ಮಾತಾಡಿದ್ರು. ಮತ್ ನಾನು ಮೊಟ್ಟ ಮೊದಲೇ ಇಲ್ಲಿ ಬಂದ್ ನನಗೂ ಒಂಥರ ಮನಸ್ಸಿಗೆ ಸಮಾಧಾನ ಆಯ್ತು ಅಂತ ತೃಪ್ತಿ ವ್ಯಕ್ತಪಡಿಸಬಹುದು. ಈಗ ಸಹಜವಾಗಿ ಶ್ರೀಗಳೇ, ಬಹುಶಃ ಸಿದ್ದರಾಮಯ್ಯ ಅವರು ಒಂದು ವೇದಿಕೆ ಹುಡುಕ್ತಿದ್ರು ಅಥವಾ
ಒಬ್ಬ ವ್ಯಕ್ತಿಯನ್ನು ಹುಡುಕ್ತಿದ್ರು ಅಂತ ಕಾಣಿಸುತ್ತೆ. ಯಾರ ಮುಂದೆ ನಾನು ಈ ಪಶ್ಚಾತ್ತಾಪದ ಮಾತುಗಳನ್ನು ಹೇಳಬಹುದು ಅಂತ ಇವತ್ತೊಂದು ಅದಕ್ಕೆ ಮುಹೂರ್ತ ಕೂಡ ಬಂತು ಅಂತ ಅನ್ನಿಸ್ತಾ ನೀವು ಹೇಳೋದಕ್ಕೂ ಅವ್ರ ಪಶ್ಚಾತ್ತಾಪದ ಮಾತುಗಳನ್ನು ಆಡೋದಕ್ಕೂ ನನ್ನಿಂದ ತಪ್ಪಾಯಿತು ಅಂತ ಅವರು ಹೇಳ್ತಾರಲ್ಲ. ಯಾಕಂದ್ರೆ ವೀರಶೈವ ಧರ್ಮದ ಒಂದು ಮೂಲ ಪೀಠ ಇದು. ಹೌದು, ಮತ್ತೆ ಪಂಚಪೀಠಗಳಲ್ಲಿ ಪ್ರಥಮ ಪೀಠ. ಮತ್ತೆ ಯಾವಾಗಲೂ ಎಲ್ಲ ಜಾತಿ ಜನಾಂಗದ ಜನತೆಯನ್ನ ಸಮತೋಲನವಾಗಿ ಕಂಡು ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಸಾರಿದಂತ ಪೀಠ ಇದು. ಹಿಂಗಾಗಿ ಸಮಾಜ ಸ್ವಾಸ್ಥ್ಯನು ಕಾಪಾಡಬೇಕಾಗಿದೆ ನಮ್ಮ ಧರ್ಮಪೀಠದ ಮೂಲ ಗುರಿ. ಅದ ನಮ್ಮ ಮನಸ್ಸಿಂದ ನಾವು ಅವ್ರಿಗೆ ಹೇಳಿದಾಗ ಅದಕ್ಕೆ ಅವರು ಹೊರತೇನು ಮಾತಾಡ್ಲಿಲ್ಲ. ಯಾವುದು ಈ ನಮ್ಮ ಪೀಠದ ಆದರ್ಶಗಳನ್ನು ಕಂಡು ಅವ್ರು ಬಹಳ ಸಂತೋಷ ಪಟ್ರು. ಈ ಪೀಠದ ಸುದೀರ್ಘ ಇತಿಹಾಸ ಇಷ್ಟೈತ ಅನ್ನೋದು ಸಹಿತ ಅವರಿಗೆ ಕಲ್ಪನೆ ಇರಲಿಲ್ಲ. ಈಗ ತಿಳ್ಕೊಂಡು ಅವ್ರಿಗೆ ಬಹಳ ಖುಷಿ ಪಟ್ರು. ಮತ್ತೊಂದು ವಿಷಯ ಶ್ರೀಗಳೇ, ಈಗ ಇದು ಪಶ್ಚಾತ್ತಾಪದ ಮಾತುಗಳನ್ನ ಆಡೋದಕ್ಕೆ 4 ವರ್ಷ ಬೇಕಾಯ್ತಾ? ಯಾಕಂದ್ರೆ ಪದೇ ಪದೇ ಈ ವಿಷಯ ಪ್ರಸ್ತಾಪ ಆದಾಗ್ಲೂ ಸಿದ್ದರಾಮಯ್ಯ ಅವ್ರ ಕಡೆ ಬೊಟ್ಟು ಮಾಡಿ ಎಲ್ಲರೂ ತೋರಿಸ್ತಾ ಇದ್ರು. ಎಸ್ಪೆಷಲಿ ಬಿಜೆಪಿ ಅವರು ಇದೇ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ರು. ಕಾಂಗ್ರೆಸ್ ಅವರು ಕೆಲವರಿಗೆ ಅಸಮಾಧಾನ ಇತ್ತು ಈ ವಿಷಯವಾಗಿ. ಸಿದ್ದರಾಮಯ್ಯ ಅವರು ಈ ತರ ನಿರ್ಧಾರ ಕೈಗೊಳ್ಳಕ್ ಹೋಗಿದ್ದೆ ಕಾಂಗ್ರೆಸ್ ಗೆ ದೊಡ್ಡ ಮೈನಸ್ ಆಯ್ತು ಅಂತ ಹೇಳಿ. ಬಟ್ 4 ವರ್ಷ ಬೇಕಾಯ್ತಾ ಈ ಮಾತುಗಳನ್ನ ಆಡೋದಕ್ಕೆ? ಇಡೀ ರಾಜ್ಯದ ಜನತೆಗೆ ಎಲ್ಲದಕ್ಕೆ ಗೊತ್ತಾಯ್ತ್ರಿ, ಈಗ ಚುನಾವಣೆ ಕೊನೆ ಹಂತದ ವರ್ಷ ನೋಡ್ರಿ ಇದು. ಇಂತಹ ಸಂದರ್ಭದಲ್ಲಿ ಮತ್ತ ಆದಂತ ತಪ್ಪುಗಳನ್ನ ಹೋಗಿ ಸರಿಪಡಿಸ್ಕೊಳ್ಳದೆ ಇದ್ರ ಮತ್ ಮುಂದಿನ ದಿನಗಳಲ್ಲಿ ಏನಾದ್ರು ತೊಂದರೆ ಆದೀತು ಅನ್ನುವಂತ ಆತಂಕ ನಾಯಕರಲ್ಲಿ ಇದ್ದಿದ್ದು ಸಹಜ ನೋಡ್ರಿ. ಹಿಂಗ ಇಂತಹ ಸಂದರ್ಭದಲ್ಲಿ ಇದು ಚುನಾವಣೆ ಕೊನೆ ವರ್ಷವಾಗಿರೋದ್ರಿಂದ ಬರುವಂತದ್ದು ಸಹಜ. ಮತ್ತ ಧರ್ಮಪೀಠಗಳಿಗೆ ಯಾರೇ ಬರ್ಲಿ, ಯಾವುದೇ ಪಕ್ಷದವ್ರು ಬರ್ಲಿ, ಬಂದವ್ರನ್ನ ನಮ್ಮ ಭಾವನೆಯಿಂದ ಕಂಡು ಒಂದು ಹಾರೈಕೆ ಹಾರೈಕೆ ಮಾಡಿ ಕಳಿಸೋದು ನಮ್ಮ ಧರ್ಮ. ಯಾರ್ದ ಪರವಾಗಿ ಆಗ್ಲಿ, ಯಾರ್ದ ವಿರುದ್ಧವಾಗಿ ಮಾತಾಡುವಂತದ್ದು ಏನಿಲ್ಲ. ಸತ್ಯ ಮತ್ತು ಧರ್ಮ ಮಾರ್ಗದಲ್ಲಿ ಎಲ್ಲಾ ಜನರಿಗೆ ಒಳ್ಳೇದಾಗುವಂತ ಆಗ್ಲಿ ಅನ್ನುವಂತ ಅಪೇಕ್ಷೆಯನ್ನ ನಾವು ಹೇಳಿದ್ವಿ ಅವ್ರಿಗೆ. ಓಕೆ, ಈಗ ತುಂಬಾ ಜನಕ್ಕೆ ಅಸಮಾಧಾನ ಇತ್ತು ಅಂದ್ರೆ ಮಠಾಧಿಪತಿಗಳಿಗೆ, ಸ್ವಾಮೀಜಿಗಳಿಗೆ, ಸಿದ್ದರಾಮಯ್ಯ ಅವ್ರು ಯಾಕೆ ಹಿಂಗ್ ಮಾಡಕ್ ಹೊರಟಿದ್ರು ಅಂತ 4 ವರ್ಷದ ಹಿಂದೆ. ಸೊ ಇವತ್ ಈ ಮಾತುಗಳನ್ನ ನಿಮ್ ಮುಂದೆ ಆಡಿದ್ದಾರೆ, ನಿಮ್ಗೆ ಸಮಾಧಾನ ತಂದಿದ್ಯಾ ಈ ಮಾತುಗಳು? ಅಥವಾ ನೀವ್ ಹೇಳದಂಗೆ ಚುನಾವಣೆ ವರ್ಷ ಆಗಿರೋದ್ರಿಂದ ಇದು ಚುನಾವಣಾ ಅಸ್ತ್ರ ಅಂತ ಹೇಳಿ ರಾಜಕಾರಣಿಗಳು ಕೆಲವೊಂದ್ಸತಿ ಏನ್ ಮಾತಾಡ್ತಾರೆ ನಂಬಕ್ಕಾಗಲ್ಲ. ಚುನಾವಣೆಗೋಸ್ಕರ, ರಾಜಕೀಯಕ್ಕೋಸ್ಕರ, ಮತಗಳಿಗೋಸ್ಕರ ಏನ್ ಬೇಕಾದ್ರೂ ಸ್ಟೇಟ್ಮೆಂಟ್ ಕೊಡ್ತಾರೆ, ಆತರ ಅನ್ನಿಸ್ತಾ ಇದೆಯಾ? ಅದು ಒಡೆದಂತ ಸಂದರ್ಭದಲ್ಲಿ ನಾವೇ ವಿರೋಧವಾಗಿ ಗಟ್ಟಿಯಾಗಿ ನಾವು ಹೊರಗೆ ನಿಂತು ಮಾತಾಡಿದೀವಿ ನೋಡ್ರಿ. ಆ ಸಂದರ್ಭದಲ್ಲಿ ಸಮಾಜದ ಅಲ್ಲಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಸಂಘಟಿಸಿ ಇದರದ ಬಿಸಿ ಏನನ್ನೋದು ನಮ್ಮ ಸಮಾಜದ ಐಕ್ಯತೆ ಬಗ್ಗೆ ನಾವು ಮಾತಾಡಿ ಸಮಾರಂಭ ಮಾಡಿದ್ವಿ. ಅದು ಎಲ್ಲರಿಗೆ ಗೊತ್ತಿದೆ. ಹಿಂಗಾಗಿನೇ ಮೂಲ ಪೀಠದಂತೆಲ್ಲ ನಾವು ಹೋದ್ರೆ ಇದಕ್ಕೊಂದು ಏನಾದ್ರು ಜನರ ಮನೋಭಾವನೆ ಸ್ವಲ್ಪ ಉಪಶಮನ ಆಗ್ಬಹುದು ಅನ್ನೋಂತ ಕಾರಣ ಇದ್ರು ಇರ್ಬೋದು. ಆದ್ರೆ ಈ ಸಂದರ್ಭದಲ್ಲಿ ಅದು ನಾವು ಹೇಳೋದಷ್ಟು ಸರಿ ಇಲ್ಲ. ಆದ್ರೆ ಒಟ್ಟಾರೆ ಇದು ಚುನಾವಣೆ ಕೊನೆ ವರ್ಷ ಇರೋದ್ರಿಂದನೂ ಮತ್ತ್ ಜನರ ಭಾವನೆಗಳನ್ನ ಮತ್ತ ಸರಿ ಪಡಿಸ್ಕೊಂಡು ಹೋಗ್ಬೇಕಾಗಿತ್ತು. ರಾಜಕಾರಣಿಗಳ ಜವಾಬ್ದಾರಿನೂ ಹೌದು ಮತ್ತ್ ಕರ್ತವ್ಯನೂ ಹೌದು. ಇಲ್ಲಾಂದ್ರ ಮತ್ತ ಪುನಃ ಪುನಃ ಅಂತದ ಅವಘಡಗಳು ಆಗ್ಬಾರ್ದು ನೋಡ್ರಿ. ಆ ಉದ್ದೇಶ ಇದ್ರೂ ಇರಬಹುದು. ಆದ್ರೆ ಬಹಳ ಮುಕ್ತವಾದಂತ ಮನಸ್ಸಿನಿಂದ ಬಹಳ ಬಹಳ ಇದರಿಂದ ಹಸನ್ಮುಖದಿಂದ ಇದ್ದು ಆಶೀರ್ವಾದ ತಗೊಂಡು ಹೋದ್ರು. ಅಂದ್ರೆ ಇದು ತಪ್ಪಾಗಿದೆ, ಪಶ್ಚಾತ್ತಾಪದ ಮಾತುಗಳನ್ನ ಆಡದ ಮೇಲೆ ಯಾವ್ದಕ್ಕೆ ಆದ್ಯತೆ ಕೊಡ್ತೀನಿ ಇನ್ಮೇಲೆ ಅಂತ ನಿಮ್ ಮುಂದೆ ಹೇಳೋದ್ರು? ಇಲ್ಲ, ಮುಂದೆ ಈ ವಿಷಯದಲ್ಲಿ ನಾನು ಕೈ ಹಾಕೋದಿಲ್ಲ. ಅಂದ್ರೆ ಧರ್ಮದ ವಿಷಯದಲ್ಲಿ ನಾನು ಕೈ ಹಾಕೋದಿಲ್ಲ. ಯಾರ ಮಾತು ಕೇಳಿ ಹಿಂದೆ ನಾನು ತಪ್ಪಾಯ್ತು. ಅದ್ರ ಮುಂದ ಈ ಧರ್ಮದ ವಿಷಯ ಬಂದಾಗ ನಾನು ಅದ್ರ ಬಗ್ಗೆ ಗಮನ ಕೊಡೋದಿಲ್ಲ ಅಂತ ಅಂದ್ರು. ಇದ್ಯಾವತ್ತೂ ಧರ್ಮದ ವಿಷಯಕ್ಕೆ ನಾನು ಹೋಗಲ್ಲ. ಕೆಲವರು ನನ್ನನ್ನು ದಾರಿ ತಪ್ಪಿಸಿದ್ರು, ಅದಕ್ಕೋಸ್ಕರ ಆ ನಿರ್ಧಾರ ಕೈಗೊಳ್ಳೋಕೆ ನಾನು ಹೊರಟಿದ್ದೆ. ಬಟ್ ಅದು ಎಫೆಕ್ಟ್ ಆಯಿತು ಪಕ್ಷಕ್ಕೂ ನನಗೂ ಅಂತ. ಅಂದರೆ ವೈಯಕ್ತಿಕವಾಗಿಯೂ ತುಂಬ ಲಾಸ್ ಆಗಿದೆ ಸಿದ್ದರಾಮಯ್ಯ ಅವರಿಗೆ ಈ ವಿಷಯಕ್ಕೆ ಕೈ ಹಾಕಿದ್ರಿಂದ. ಸೊ ಹಾಗಾಗಿ ನಿಮ್ಮ ಸಮುದಾಯಕ್ಕೂ ಹೇಳಿ, ನಿಮ್ಮ ಮುಂದೆ ನಾನು ಪಶ್ಚಾತ್ತಾಪದ ಮಾತುಗಳನ್ನು ಆಡಿದ್ದೀನಿ ಅಂತದೇನಾದ್ರೂ ಮೆಸೇಜ್ ಕೊಟ್ರ? ಇಲ್ಲ, ಹೊರಗಡೆ ಅವರು ಹೇಳದೇ ಇದ್ರು ಕೂಡ ಇವತ್ತು ಧರ್ಮ ಪೀಠದಂತೇಳಿ ಬಂದಾಗ ಸ್ಪಷ್ಟವಾದಂತ ಮಾತಿನಲ್ಲಿ ಅಂದ್ರು, ಇನ್ನ ಆಗಿರೋ ತಪ್ಪುಗಳನ್ನ ಏನಾದ್ರೂ ಆಗಿರ್ಲಿ ಅದ್ ಮುಂದ್ ಹಂಗ ಆಗ್ಲಾರ್ದಂಗ್ ನಾನು ಎಚ್ಚರಿಕೆ ವಹಿಸ್ತೇನೆ ಅಂತ ಒಂದ್ ಭರವಸೆ ಮಾತಂತೂ ಹೇಳಿದ್ರು ನೋಡಮ್ಮ. ಅದೇ ಇದೇ ಭರವಸೆಯ ಮಾತುಗಳು ನಿಮ್ಮ ಸಮುದಾಯದ ಜನರಿಗೆ, ನಿಮ್ ಸಮುದಾಯಕ್ಕೆ ಯಾವ ತರ ತಲುಪುತ್ತೆ ಅಥವಾ ಯಾವ ತರ ಸಂದೇಶ ಕೊಡುತ್ತೆ, ಎಷ್ಟ್ ಪರಿಣಾಮ ಬೀರುತ್ತೆ ಶ್ರೀಗಳ?
ಅಲ್ಲ ಜನರ ಮನೋಭಾವನೆ ಮುಂದಿನ ದಿನಗಳಲ್ಲಿ ಕಾಣಬೇಕಲ್ರಿ. ಈಗೇನು ಸದ್ಯಕ್ಕಂತೂ ಯಾವ್ದಂತ ಪರಿಸ್ಥಿತಿ ಏನಿಲ್ಲ, ಚುನಾವಣೆಯಲ್ಲಿ ಮತ್ ಕಾಣ್ಬೇಕಲ್ಲ ಏನಾದ್ರು. ಬಟ್ ಇದಕ್ಕೂ ಮುಂಚೆ ಅಲ್ಲ, ಇದಕ್ಕೂ ಮುಂಚೆ ಸಿದ್ದರಾಮಯ್ಯ ಅವರು ಹಿಂಗ ಅಂದಾಗ ನಾಲ್ಕು ವರ್ಷ ಆಯ್ತು, ಇದ್ರ ಬಗ್ಗೆ ಅವ್ರು ಮಾತಾಡ್ತಾ ಇಲ್ಲ ಕರೆಕ್ಟ್ ಆಗಿ, ಅಥವಾ ಪಶ್ಚಾತ್ತಾಪದ ಮಾತಾಡಿಲ್ಲ, ಅಥವಾ ಕ್ಷಮೆ ಕೇಳಿಲ್ಲ. ಸೊ ಇದ್ರ ಬಗ್ಗೆ ಯಾವ ತರ ನಿಮ್ ಸಮುದಾಯದಲ್ಲಿ ಚರ್ಚೆ ಆಗಿರ್ತಲ್ಲ ಶ್ರೀಗಳೇ, ನಿಮ್ ಹತ್ರ ಬಂದು ಹೇಳಿರ್ತಾರಲ್ಲ ತುಂಬಾ ಜನ. ಅಲ್ಲ, ನಮ್ಮ ಸಮುದಾಯದವರು ಎಲ್ಲ ಕಡೆ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ರು, ಆದ್ರೆ ಅವ್ರಿಗೆ ಹೇಳುವಂತವ್ರು ಯಾರು ಸ್ಪಷ್ಟವಾಗಿ ಹೇಳಿದ್ದಿಲ್ಲ. ನಾವು ಅಲ್ಲಿನೂ ಗಬ್ಬೂರಿನಲ್ಲಿ ಬಂದಾಗ ಈ ಮಾತು ನೆನಪು ಮಾಡಿದ್ವಿ, ಅಲ್ಲಿನೂ ಅವರು ಅದನ್ನ ಮನಸ್ಸಿಗೆ ಹಚ್ಕೊಂಡ ಇವತ್ತು ಬರ್ಲಿಕ್ಕೆ ಕಾರಣ ಅಂತ ನಮಗನಿಸ್ತದೆ. ನಾವು ಹೇಳಿದ ಅವ್ರ ಹಿಂದೆ ನೀವು ಶೃಂಗೇರಿಗೆ ಬಂದಿರಿ, ರಂಭಾಪುರಿಗೆ ಬರ್ಲಿಲ್ಲ, ಮುಂದಾದ್ರೂ ಬಂದ್ ಹೋಗಿ ಅಂತ ಹೇಳಿದ್ವಿ. ಅದನ್ನ ನೆನಪು ಮಾಡಿಕೊಂಡು ಮತ್ತಿದು ಒಂದು ಪೀಠದಿಂದ ಆಶೀರ್ವಾದ ತಗೊಂಡು ಹೋಗೋಣ ಅನ್ನುವಂತ ಭಾವನೆಯಿಂದನೂ ಬಂದಿರ್ಬೇಕು. ಈಗ ನಿಮ್ಮ ಪೀಠನೇ ಶ್ರೀಗಳೇ ತುಂಬಾ ಜನ ನಂಬುತ್ತಾರೆ, ಬರ್ತಾರೆ, ಆಶೀರ್ವಾದ ಪಡಿತಾರೆ, ಆದ್ರೆ ರಾಜಕಾರಣಿಗಳು ಈ ತರ ಧರ್ಮದ ವಿಷಯವನ್ನ ತಂದು ರಾಜಕಾರಣ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ರಾಜಕಾರಣಿಗಳಿಗೆ ಈ ಬಗ್ಗೆ ನೀವು ಕಿವಿ ಮಾತು ಏನ್ ಹೇಳ್ತೀರಾ? ಇಲ್ಲ, ನಾವು ಸ್ಪಷ್ಟವಾಗಿ ನಾವು ರಾಜಕೀಯದಿಂದ ಯಾವಾಗ್ಲೂ ದೂರಮ್ಮ ರಾಜಕೀಯ ವಿಷಯದಲ್ಲಿ. ಆದ್ರೆ ಎಲ್ಲಾ ಸಮುದಾಯದವ್ರನ್ನು ಒಳ್ಳೆ ಭಾವನೆಯಿಂದ ಸದ್ಭಾವನೆಯಿಂದ ಕರ್ಕೊಂಡು ಹೋಗ್ಬೇಕು ಅನ್ನೋದೇ ಧರ್ಮಪೀಠದ ಎಲ್ಲಾ ಮಠಗಳ ಗುರಿ ಇರ್ಬೇಕು. ಒಡೆದಾಡುವಂತ ನೀತಿ ಇರಬಾರದು. ರಾಜಕೀಯ ವ್ಯಕ್ತಿಗಳು ಹಿತಾಸಕ್ತಿಗೆ ನಾವು ಬಲಿ ಆದ್ರೆ ಧರ್ಮ ಸಂಸ್ಕೃತಿ ಈ ನಾಡಿನಲ್ಲಿ ಉಳಿಸೋದು ಬೆಳೆಸೋದು ಬಹಳ ಕಷ್ಟ. ಅದು ನಮ್ಮ ಧರ್ಮಪೀಠಗಳು ಯಾವತ್ತು ತಮ್ಮದೇ ಆದಂತ ಗೊತ್ತು ಗುರಿಯಲ್ಲಿದ್ದು ಧರ್ಮ ಸಂರಕ್ಷಣೆ, ದೇಶದ ಚಿಂತನೆ, ಸಾಮಾನ್ಯರ ಒಂದು ಕೆಲಸಗಾರದ ಬಗ್ಗೆನೂ ನಾವು ಯೋಚನೆ ಮಾಡ್ತಿರ್ತೇವೆ. ಈಗ ನಿಮಗೂ ಅಸಮಾಧಾನ ಇತ್ತು ಅಂತ ಹೇಳಿದ್ರಿ ಶ್ರೀಗಳೇ, ಅಂದ್ರೆ ಇವತ್ತು ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಆದಾಗ ಈ ವಿಷಯನ ನೀವೇ ಪ್ರಸ್ತಾಪ ಮಾಡಿದಾಗ ಅವ್ರ ಬಾಯಿಂದ ಇಂತ ಮಾತುಗಳು ಬಂದಿದ್ದು ಸಮಾಧಾನ ತರಿಸಿದ್ಯಾ ನಿಮ್ಗೆ ನಿಮ್ ಸಮುದಾಯಕ್ಕೆ? ಅಲ್ಲ, ಹಿಂದೆಂದು ಆಡದೇ ಇರುವಂತ ಮನುಷ್ಯರು ಇವತ್ತು ಆಡ್ಯಾರಂದ್ರೆ ಮತ್ತೆ ಯಾರಿಗೆ ಸಮಾಧಾನ ಆಗೋದಿಲ್ಲ ಹೇಳಿ ನೀವೇ. ಹಿಂದೆಂದು ಅವ್ರು ಆಡದೇ ಇರುವಂತ ಮನುಷ್ಯರು ಇವತ್ತ ಆ ಮಾತು ಆಡ್ಯಾರಂದ್ರೆ ಅವ್ರ ಮನಸ್ಸಿನ ಮೇಲೆ ಪರಿಣಾಮ ಆಗಿದ್ದಕ್ಕನೆ ಬಿಚ್ಚ ಮಾತಿನಿಂದ ಆಡಿ ಮುಂದಿನ ದಿನಗಳಲ್ಲಿ ಹಂಗ ನಾನು ಅವಕಾಶ ಕೊಡೋಲ್ಲ ಅಂತೇಳಿ ಅಂದು ಆಶೀರ್ವಾದ ಪಡ್ಕೊಂಡದ್ದು ದೊಡ್ಡ ಗುಣ ಅಲ್ವಾ. ಸರಿ ರಂಭಾಪುರಿ ಶ್ರೀಗಳೇ, ಧನ್ಯವಾದಗಳು ನಿಮ್ಗೆ ನ್ಯೂಸ್ 18 ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಕ್ಕೆ. ಇದು ರಂಭಾಪುರಿ ಶ್ರೀಗಳ ಮಾತು. ಸಿದ್ದರಾಮಯ್ಯ ಅವರು ಇವತ್ತು ಮೀಟ್ ಮಾಡಿದಂತ ಟೈಮ್ನಲ್ಲಿ ಧರ್ಮ ಒಡೆಯೋ ವಿಷಯಕ್ಕೆ ಸಂಬಂಧಪಟ್ಟಂತೆ ನನ್ನಿಂದ ತಪ್ಪಾಗಿದೆ ಅಂತ ಪಶ್ಚಾತ್ತಾಪದ ಮಾತುಗಳನ್ನ ಆಡಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಯಾವ ತರ ತಿರುವುಗಳನ್ನ ಪಡ್ಕೊಂಡು ಹೋಗುತ್ತೆ, ಮಾತುಗಳನ್ನ ವ್ಯಕ್ತಪಡಿಸ್ತಾರೆ ಬಿಜೆಪಿ ನಾಯಕರು ಎಸ್ಪೆಷಲಿ ಲಿಂಗಾಯತ ಸಮುದಾಯದವರು, ನೋಡ್ಬೇಕಾಗುತ್ತೆ. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ.